ನಮಸ್ಕಾರ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಕಲಿಕಾ ಚೇತರಿಕೆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಈ ದಿನದ ವಿಡಿಯೋದಲ್ಲಿ ಕಲಿಕಾ ಫಲ ಹನ್ನೆರಡರಲ್ಲಿ ಬರುವಂತಹ ಅಭ್ಯಾಸ ಐದು ಪಾಯಿಂಟ್ ಒಂದು ಐದು ಪಾಯಿಂಟ್ ಎರಡು ಮತ್ತು ಆರು ಈ ಒಂದು ಅಭ್ಯಾಸಗಳನ್ನು ಯಾವ ರೀತಿಯಾಗಿ ಉತ್ತರಿಸಿಕೊಂಡು ಅಭ್ಯಾಸ ಮಾಡಿಕೊಳ್ಳುವುದು ಅನ್ನೋದನ್ನು ನೋಡಿಕೊಂಡು ಬರೋಣ ಪೂರ್ತಿಯಾಗಿರುವಂಥ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ಹಿಂದಿನ ಇತರ ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಡಿಯೋಗಳ ಪ್ಲೇ ಲಿಸ್ಟ್ ಲಿಂಕ್ ಇರುತ್ತೆ ಅವುಗಳನ್ನು ವೀಕ್ಷಿಸಿಕೊಂಡು ಬರುವುದು ಈ ಅಭ್ಯಾಸ ಐದು ಪಾಯಿಂಟ್ ಒಂದರಲ್ಲಿ ಕೆಳಗೆ ನೀಡಿರುವ ವಿಷಯ ಅಥವಾ ಸನ್ನಿವೇಶಕ್ಕೆ ನಿಮ್ಮದೇ ಪದ್ಯವನ್ನು ರಚನೆ ಮಾಡಿ ಪದ್ಯಕ್ಕೊಂದು ಶೀರ್ಷಿಕೆ ಕೊಡಿ ಹೇಳಿ ಕೇಳಿದಾರೆ ಇಲ್ಲಿ ವಿಷಯ ಅಥವಾ ಸನ್ನಿವೇಶವನ್ನು ಕೊಟ್ಟಿರುವಂಥದ್ದಾಗಿದೆ ಇದರಲ್ಲಿ ಯಾವುದಾದ್ರೂ ವಿಷಯ ಅಥವಾ ಸನ್ನಿವೇಶವನ್ನು ತೆಗೆದುಕೊಂಡು ಪದ್ಯವನ್ನು ರಚನೆ ಮಾಡಿ ಪದ್ಯಕ್ಕೆ ಶೀರ್ಷಿಕೆ ಆಗಿದೆ ಇಲ್ಲಿ ವಿಷಯಗಳನ್ನು ಗಮನಿಸಿ ನಿಮ್ಮ ಶಾಲೆಯ ಬಗ್ಗೆ ನಿಮ್ಮ ಊರಿನ ವಿಶೇಷತೆ ಬಗ್ಗೆ ಕೊರೋನಾ ತಂದ ಸಂಕಟದ ಬಗ್ಗೆ ಬಡ ಜನರ ನೋವಿನ ಬಗ್ಗೆ ಇಲ್ಲಿ ನಾಲ್ಕು ವಿಷಯಗಳನ್ನು ಕೊಟ್ಟಿರುವಂಥದ್ದಾಗಿದೆ ಇದರಲ್ಲಿ ಯಾವುದಾದ್ರೂ ಆಯ್ಕೆ ಮಾಡಿಕೊಂಡು ನೀವು ಪದ್ಯವನ್ನು ರಚಿಸಬೇಕಾಗಿರುವಂಥದ್ದು ಇಲ್ಲಿ ನಾವು ಪ್ರಾಕ್ಟೀಸ್ ಎರಡನ್ನ ಆಯ್ಕೆ ಮಾಡಿಕೊಂಡು ಪದ್ಯವನ್ನು ರಚಿಸುತ್ತಿದ್ದೇವೆ ಇನ್ನು ಉಳಿದಿರುವಂತದ್ದು ಸಹ ಬೇಕಂದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಭಾಗದ ವಿಡಿಯೋದಲ್ಲಿ ಅದನ್ನು ಸಹ ಸಿದ್ಧಪಡಿಸೋಣ ಆಯ್ಕೆ ಮಾಡಿದ ವಿಷಯ ನಿಮ್ಮ ಶಾಲೆಯ ಬಗ್ಗೆ ಪದ್ಯದ ಶೀರ್ಷಿಕೆ ಸುಂದರ ಸ್ವರ್ಗ ನಮ್ಮ ಶಾಲೆ ಅಕ್ಷರ ಕಲಿಸುವ ನಮ್ಮ ಶಾಲೆ ಜ್ಞಾನವು ಕೊಡುವ ನಮ್ಮ ಶಾಲೆ ಬುದ್ಧಿಯು ಕಲಿಸುವ ನಮ್ಮ ಶಾಲೆ ಭೂಮಿಯ ಮೇಲಿನ ಸುಂದರ ಸ್ವರ್ಗ ನಮ್ಮ ಶಾಲೆ ಈ ರೀತಿಯಾಗಿ ನಮ್ಮ ಶಾಲೆಗೆ ಸಂಬಂಧಿಸಿದಂತೆ ರಚಿಸಿರುವಂಥದ್ದು ಇನ್ನು ಎರಡನೇದನ್ನು ಗಮನಿಸಿ ಆಯ್ಕೆ ಮಾಡಿರುವ ವಿಷಯ ನಿಮ್ಮ ಊರಿನ ವಿಶೇಷತೆಯ ಬಗ್ಗೆ ಶೀರ್ಷಿಕೆ ಕವಿಗಳ ಊರು ನಮ್ಮದು ಹಚ್ಚ ಹಸಿರು ನಮ್ಮ ಊರು ಸ್ವಚ್ಛ ನೀರಿನ ನದಿಯು ಹರಿಯುವುದು ನಮ್ಮ ಊರಲ್ಲಿ ಗದ್ದೆಗಳ ಗ್ರಾಮ ನಮ್ಮೂರು ಕಲಾ ಸಾಹಿತ್ಯದ ಸೊಬಗು ನಮ್ಮೂರಿಗೆ ಅನೇಕ ಕವಿಗಳ ಜನ್ಮಸ್ಥಳ ನಮ್ಮೂರು ಈ ರೀತಿಯಾಗಿ ಈ ಒಂದು ಪದ್ಯವನ್ನು ರಚಿಸಿರುವಂಥದ್ದು ಇನ್ನು ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿ ಒಂಬತ್ತನೇ ತರಗತಿಯ ಪ್ರಜಾನಿಷ್ಠೆ ಪಾಠವನ್ನು ಓದಿ ಕೆಳಗಿನ ಸೂಚನಾಂಶಗಳಿಗೆ ನಿಮ್ಮ ನೋಟ್ ಪುಸ್ತಕದಲ್ಲಿ ಉತ್ತರಿಸಿ ಅಂತೇಳಿ ಕೇಳಿದಾರೆ ಇಲ್ಲಿ ಪ್ರಜಾನಿಷ್ಠೆ ಪಾಠವನ್ನು ಓದಿಕೊಳ್ಳಬೇಕಾಗಿರುವಂಥದ್ದು ಅದು ಆದ ನಂತರ ಸೂಚನಾಂಶಗಳಿಗೆ ನಿಮ್ಮ ನೋಟ್ ಪುಸ್ತಕದಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ ಈ ಒಂದು ಪ್ರಜಾನಿಷ್ಠೆ ಪಾಠವನ್ನು ನೀವು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ನಲ್ಲಿ ಓದಿಕೊಳ್ಳಿ ಇದು ಆದ ನಂತರ ಇಲ್ಲಿ ಉತ್ತರಿಸಿಕೊಂಡು ಬರೋಣ ಶೀರ್ಷಿಕೆ ಬಗ್ಗೆ ಪ್ರಜೆಗಳ ನಿಷ್ಠೆ ಮತ್ತು ಅವರು ಹೊಂದಿರುವ ಪ್ರಾಮಾಣಿಕತೆ ಅಂಶಗಳು ರಾಜ ಮತ್ತು ರಾಣಿಯರು ಸಹ ಪ್ರಜೆಗಳಿಗೆ ನಿಷ್ಠರಾಗಿರುವುದರ ಕಾರಣದಿಂದ ಪ್ರಜಾನಿಷ್ಠೆ ಶೀರ್ಷಿಕೆ ಬಂದಿದೆ ಯಾವ ಕಾರಣಕ್ಕೋಸ್ಕರ ಶೀರ್ಷಿಕೆ ಬಂದಿದೆ ಅಂದರೆ ಇಲ್ಲಿ ಉತ್ತರಿಸಿಕೊಂಡು ಬಂದಿರುವಂಥದ್ದು ಇನ್ನು ಪಾಠದಲ್ಲಿ ಬರುವ ಪಾತ್ರಗಳು ಯಾವುವು ಅಂದಾಗ ಕೇತುಮಲ್ಲ ಬೀರಣ್ಣ ಈರಣ್ಣ ಶಾಂತಲಾದೇವಿ ಮುಂತಾದವರು ಇಲ್ಲಿ ಬರುವಂಥ ಪಾತ್ರಗಳಾಗಿವೆ ಇನ್ನು ಪಾಠದಲ್ಲಿ ಬರುವ ಪ್ರಮುಖ ಘಟನೆಗಳು ಅಂದಾಗ ಕೊಪ್ಪರಿಗೆ ಬಂಗಾರದ ತೀರ್ಮಾನದ ಪಂಚಾಯಿತಿ ಹಾಗೂ ಗಂಡು ಉಡುಗೆಯಲ್ಲಿ ಬಂದ ಶಾಂತಲಾದೇವಿ ಪ್ರಮುಖವಾಗಿರುವಂಥ ಘಟನೆಗಳಾಗಿವೆ ಪಾಠದಲ್ಲಿ ಇಷ್ಟವಾದ ಅಂಶ ಅಂದಾಗ ಬೀರಣ್ಣ ಮತ್ತು ಈರಣ್ಣರು ಹೇಳಿದ ಮಾತುಗಳು ಇಬ್ಬರೂ ಸಹ ಶ್ರಮ ಪಡೆಯದೆ ದೊರೆತಿರುವ ಹಣ ತಮಗೆ ಬೇಡ ಎಂದು ಹೇಳುವ ರೀತಿ ಮತ್ತು ಪಂಚಾಯಿತಿಯವರು ಎಷ್ಟೇ ಹೇಳಿದರೂ ಸಹ ಅದನ್ನು ಅವರು ತೆಗೆದುಕೊಳ್ಳದೇ ಇರುವುದು ಬಹಳ ಇಷ್ಟವಾಯಿತು ಇನ್ನು ಅಭ್ಯಾಸ ಆರಲ್ಲಿ ನಿಮಗೆ ಇಷ್ಟವಾದ ವಿಷಯವೊಂದನ್ನು ಆಯ್ಕೆ ಮಾಡಿಕೊಂಡು ಕತೆ ಮತ್ತು ಪದ್ಯವನ್ನು ಬರೆಯಿರಿ ಮತ್ತು ಅದಕ್ಕೆ ಸೂಕ್ತವಾದ ಶೀರ್ಷಿಕೆಯನ್ನು ಕೊಡಿ ಅಂಥೇಳಿ ಹೇಳಿದ್ದಾರೆ ನಿಮಗೆ ಇಷ್ಟವಾದ ಯಾವುದಾದ್ರೂ ವಿಷಯವನ್ನು ತೆಗೆದುಕೊಂಡು ಕತೆ ಮತ್ತು ಪದ್ಯವನ್ನು ಬರೆಯಿರಿ ಹೇಳಿ ಹೇಳಿರುವಂಥದ್ದು ಇಲ್ಲಿ ನೋಡಿ ಕತೆಯನ್ನು ನೋಡಿ ಮೊಲದ ವಿಜಯ ಕತೆ ಶೀರ್ಷಿಕೆ ಕೊಟ್ಟಿರುವಂಥದ್ದು ಮೊಲದ ವಿಜಯ ಒಂದು ದಿನ ಆಮೆ ಮತ್ತು ಮೊಲ ಎರಡನೆಯ ಬಾರಿಗೆ ಊಟದ ಸ್ಪರ್ಧೆಯನ್ನು ಹಮ್ಮಿಕೊಂಡವು ಮೊಲವು ತಾನು ಹಿಂದಿನ ದಿನ ಸೋತಿರುವುದು ನೆನಪಿಗೆ ಬಂದಿತು ಈ ದಿನ ಹೇಗಾದರೂ ಮಾಡಿ ವಿಜಯವನ್ನು ಸಾಧಿಸಲೇಬೇಕು ಎಂದು ತೀರ್ಮಾನಿಸಿತು ಓಟ ಪ್ರಾರಂಭವಾಯಿತು ಆಮೇಲೆ ನಿಧಾನವಾಗಿ ಇನ್ನೂ ಸ್ವಲ್ಪ ಸ್ಥಳವು ಹೋಗಿರಲಿಲ್ಲ ಮೊಲವು ಬಹಳ ವೇಗವಾಗಿ ಓಡಿಹೋಯಿತು ಇನ್ನೂ ಸ್ವಲ್ಪವಾದರೆ ಗುರಿ ತಲುಪುತ್ತಿತ್ತು ಅಲ್ಲಿಯೇ ಒಂದು ಮರದ ನೆರಳು ಇರುವುದು ಅದಕ್ಕೆ ಕಾಣಿಸಿತು ಇಲ್ಲಿ ಸ್ವಲ್ಪ ವಿಶ್ರಮಿಸಿ ಹೋದರೆ ಹೇಗೆ ಎಂದು ಆಲೋಚಿಸಿತು ಆದರೆ ಹಿಂದಿನ ಬಾರಿ ಇದೇ ರೀತಿಯಾಗಿ ನಾನು ವಿಶ್ರಮಿಸಿ ಹೋಗಿ ತಪ್ಪು ಮಾಡಿದೆ ಸೋತು ಹೋದೆ ಅದಕ್ಕಾಗಿ ಈ ಬಾರಿ ವಿಶ್ರಮಿಸುವುದು ಬೇಡ ಎಂದು ತೀರ್ಮಾನಿಸಿ ಓಡಿ ಹೋಗಿ ಗುರಿಯನ್ನು ತಲುಪಿ ವಿಜಯವನ್ನು ಸಾಧಿಸಿತು ಇನ್ನು ಪದ್ಯವನ್ನು ಗಮನಿಸಿ ಶೀರ್ಷಿಕೆ ಕಲಿಕಾ ಚೇತರಿಕೆ ಅನ್ನುವ ಶೀರ್ಷಿಕೆಯನ್ನು ಕೊಟ್ಟಿರುವಂಥದ್ದು ಎಲ್ಲಿದ್ದೆ ಕೊರೋನಾ ಹೇಗೆ ಬಂದೆಯೋ ನೀನು ಅದೆಷ್ಟು ಜೀವಗಳನ್ನು ತಿಂದೆಯೋ ನೀನು ಅದೆಷ್ಟು ವ್ಯಾಪಾರವ ಹಾಳು ಮಾಡಿದೆಯೋ ನೀನು ದೇಶದ ಅರ್ಥವ್ಯವಸ್ಥೆಯ ಬುಡಮೇಲು ಮಾಡಿದೆಯೋ ನೀನು ಎರಡು ವರ್ಷದ ಕಲಿಕೆಯ ನುಂಗಿದೆಯೋ ನೀನು ಆದರೆ ಈ ಕಲಿಕೆಯು ನಿಲ್ಲಿಸಲು ನಿನಗೆ ಆಗೋದು ನೋಡು ಅದಕ್ಕೆ ಬಂದಿದೆ ಈ ಕಲಿಕಾ ಚೇತರಿಕೆ ನಮಗೆ ನೋಡು ಈ ರೀತಿಯಾಗಿ ಒಂದು ಪದ್ಯವನ್ನು ರಚಿಸಿರುವಂಥದ್ದಾಗಿದೆ ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಿಂದಿನ ವಿಡಿಯೋಗಳು ವೀಕ್ಷಿಸಿದೆ ಅದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ವೀಕ್ಷಿಸಿ ಹಾಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು